ಆಡಿದ್ದು ಸೋಮವಾರ ಸೆಪ್ಟೆಂಬರ್ 9 ಸಂಚಿಕೆ ಆಸೆ. ಮೀನಾ ಅವರು ಫೈನಾನ್ಸ್ ಅವರು ಆಫೀಸಿಗೆ ಹೋಗಿದ್ದು ಗೊತ್ತಾಗ್ಬಿಡುತ್ತೆ, ಯಾಕಂದರೆ ರೋಹಿಣಿ ಮೀನಾನ ನೋಡಿರ್ತಾಳೆ ಫೈನಾನ್ಸ್ ಆಫೀಸಲ್ಲಿ. ಅವನ ಹೆಂಡತಿಗೆ ಮಸಾಜ್ ಮಾಡುವಾಗ ಮೀನಾನ ನೋಡಿರ್ತಾಳೆ ರೋಹಿಣಿ. ರೋಹಿಣಿ ಮನೆಗೆ ಬಂದು ಹೇಳಿರ್ತಾಳೆ ಈ ಥರ ಮೀನಾ ಫೈನಾನ್ಸ್ ಆಫೀಸರಿಗೆ ಬಂದಿರ್ತಾಳೆ ಅಂತ. ಆವಾಗ ಸೂರ್ಯ ಗೊತ್ತಾಗುತ್ತೆ, ಸೂರ್ಯ ಬಂದು ಕೇಳ್ತಾನೆ, ಏಯ್ ಯಾರನ್ನು ಕೇಳಿ ಹೋಗಿದ್ದೆ ನೀನು ಫೈನಾನ್ಸರ್ ಆಫೀಸಿಗೆ ಅಂತ ಕೇಳ್ತಾರೆ. ರೀ ಅದು ನಿಮಗೆ ಕೆಲಸ ಅಂತ ಇಷ್ಟು ಹೇಳ್ತಾಳೆ. ಏಯ್ ಪ್ರತಿಯೊಬ್ಬ ಗಂಡಸು ಹೊರಗಡೆ ಹೋಗಿ ದುಡಿಯೋದು ಅವ್ನು ಮಾಡೋ ಕೆಲಸ ಗೊತ್ತಾಗದೇ ಇರಲಿ ಅಂತ, ಅವ್ನು ಮಾಡೋ ಕಷ್ಟದ ಕೆಲಸ ಗೊತ್ತಾಗದೇ ಇರಲಿ ಅಂತ ಹೇಳ್ತಾರೆ ಸೂರ್ಯ ಅವರು. ರೀ ನೀವು ಒಂದು ಸರಿ ಅವರಿಗೆ ಕ್ಷಮೆ ಕೇಳಿದ್ರೆ ನಿಮ್ಮ ಕಾರು ವಾಪಸ್ಸು ಬರ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ. ಏಯ್ ನನ್ನ ನಾಲ್ಗಿನ ಕತ್ತರಿಸಿ BBMP ಗಾಡಿಗೆ ಹಾಕಿದ್ರೂ ಕೂಡ ನಾನು ಮಾತ್ರ ಹೇಳಲ್ಲ ಅಂತ, ಕ್ಷಮೆ ಕೇಳಲ್ಲ ಅಂತ ಹೇಳ್ತಾನೆ. ಪಾಪ ಇದನ್ನೆಲ್ಲ ಕೇಳ್ತಾ ಇರ್ತಾರೆ ಹೊರಗಡೆ ಅವ್ರ ತಂದೆಯವರು.